ಇತ್ತೀಚಿನ ದಿನಗಳಲ್ಲಿ ಪತ್ರಿಕೋದ್ಯಮವೆಂದರೆ ಭ್ರಷ್ಟಾಚಾರ ಎಂದು ಧೈರ್ಯವಾಗಿ ಹೇಳುವಂಥ ಸಂದರ್ಭ ಸೃಷ್ಟಿಯಾಗಿದೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಪತ್ರಿಕೋದ್ಯಮ ಅನ್ನೋದು ತನ್ನ ಮೂಲ ಧ್ಯೇಯಗಳನ್ನು ಮರೀಲಾರದೆ ಸಮಾಜಕ್ಕೆ ಸಮಕಾಲೀನ ವಿದ್ಯಮಾನಗಳ ಹಿಂದೆ ಇರುವಂಥ ಸತ್ಯಗಳನ್ನು ಎತ್ತಿ ತೋರಿಸುವಂಥ ಧೈರ್ಯ ಮಾಡುವಂಥ ಕೆಲವೇ ಕೆಲವು ಸುದ್ದಿ ಜಾಲತಾಣಗಳಲ್ಲಿ ಪ್ರತಿಧ್ವನಿ ಕೂಡ ಒಂದಾಗಿದೆ. ನಾನು ಅದರ ಖಾಯಂ ಓದುಗ ಅಥವಾ ನೋಟಕನಾಗಿದ್ದೇನೆ. ಕಾರಣ ಇಷ್ಟೇ, ಸ್ಥಳೀಯವೆಂದು ಕಾಣುವಂತಹ ಅನೇಕ ಸಂಗತಿಗಳ ಹಿಂದೆ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣ ಇರುವಂತಹದ್ದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅಲ್ಲದೆ ಒಂದು ಕಡೆಗೆ ಅಧಿಕಾರಶಾಹಿ, ಇನ್ನೊಂದು ಕಡೆಗೆ ನೌಕರರ ಶಾಹಿ, ಮತ್ತೊಂದು ಕಡೆಗೆ ನಮ್ಮ ಭ್ರಷ್ಟ ರಾಜಕೀಯ ನೇತಾರರ ವರ್ಗ ಏನಿದೆಯೋ ಅದು ಸತತವಾಗಿ ಇಡೀ ಸಮಾಜಕ್ಕೆ ಸಮಾಜವನ್ನು ಮೋಸ ಮಾಡುವಂಥ ಕೆಲಸದಲ್ಲಿ ತೊಡಗಿರುತ್ತೆ. ಇದನ್ನು ಇವತ್ತಿನ ಸಂದರ್ಭದಲ್ಲಿ, ಅಂದರೆ ಫೇಕ್ ನ್ಯೂಸ್ ಇತ್ಯಾದಿಗಳಿರುವಂಥ ಸಂದರ್ಭದಲ್ಲಿ ಸರಿಯಾದಂಥ ವಸ್ತು ಸಂಗತಿಗಳ ಜೊತೆಗೆ ಸರಿಯಾದ ವಾದ ಸರಣಿಯ ಜೊತೆಗೆ ಮಂಡಿಸದೇ ಇದ್ದರೆ ಆ ಸುದ್ದಿ ವಿಶ್ಲೇಷಣೆಯ ಯಾವ ಪರಿಣಾಮ ಪ್ರಭಾವ ಆಗಲ್ಲ. ನಾನು ನೋಡಿರೋ ಹಾಗೆ ಈ ಪ್ರತಿಧ್ವನಿ ಸುದ್ದಿ ಜಾಲತಾಣದಲ್ಲಿ ಈ ಕೆಲಸ ಆಗಿದೆ. ಒಂದು ಕಾಲದಲ್ಲಿ ಅನೇಕ ದಶಕಗಳ ಹಿಂದೆ ಇಡೀ ಸಮಾಜದ ಪ್ರಜ್ಞೆಯನ್ನೇ ಕಾಡುವ ರೀತಿಯಲ್ಲಿ ಕೆಲವು ಬಹಳ ತನಿಖೆ ಮೂಲಕ ಬರುವಂಥ ವರದಿಗಳು ನಾವು ಓದ್ತಾ ಇದ್ವಿ. ಅದೇ ಪ್ರಕಾರದ ಕೆಲಸವನ್ನು ಈ ಜಾಲತಾಣ ಮಾಡಿದೆ. ಅದು ಹಾಗೆಯೇ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಮುಂದುವರಿಲಿ ಅಂತ ನಾನು ಹಾರೈಸ್ತೇನೆ.